ವೆಲ್ಕಮ್ ಟು ನಿವಿಸ್ ಫುಡ್. ಇವತ್ತೊಂದು ಸಿಂಪಲ್ ಮಶ್ರೂಮ್ ಫ್ರೈ ರೆಸಿಪಿ ತೋರಿಸ್ತೀನಿ. ಇದು ರೋಟಿಗೆ ನಾನ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಶ್ರೂಮ್ ಫ್ರೈನ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. 1/2 ಆನಿಯನ್, 3 ಹಸಿಮೆಣಸಿನ್ಕಾಯಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1/2 ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒನ್ ಕಪ್ ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇವಾಗ ಇದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಈ ಥರ ಕ್ಲೋಸ್ ಮಾಡ್ಕೊಂಡು ಕುಕ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನೀರೇನು ಸೇರಿಸ್ಕೊಂಡಿಲ್ಲ. ಈ ಥರ 2 ನಿಮಿಷ ಕುಕ್ ಮಾಡಿಕೊಂಡ್ರೆ ಮಶ್ರೂಮ್ ನೀರು ಬಿರುತ್ತೆ, ನೀರೇನು ಬೇಕಾಗಿಲ್ಲ. 1 ಟೀಸ್ಪೂನ್ ಉಪ್ಪು, 1 ಟೀಸ್ಪೂನ್ ಧನಿಯಾ ಪೌಡರ್, 1/4 ಟೀಸ್ಪೂನ್ ಅರಶಿನ ಪುಡಿ, 1 ಟೀಸ್ಪೂನ್ ಗರಂ ಮಸಾಲ. ಚಿಲ್ಲಿ ಪೌಡರ್ ಏನು ಸೇರಿಸ್ತಾ ಇಲ್ಲ. 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಸರಿ ಹೋಗುತ್ತೆ, ನಿಮಗೆ ಖಾರ ಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಕುಕ್ ಮಾಡ್ಕೋಬೇಕು. 1-5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ. ಈ ಥರ 1-5 ಮಿನಿಟ್ಸ್ ಕುಕ್ ಆಗಿದ್ಮೇಲೆ ಮಶ್ರೂಮ್ ಫ್ರೈ ರೆಡಿ ಆಗುತ್ತೆ. ಮಶ್ರೂಮ್ ಫ್ರೈ ಇವಾಗ ರೆಡಿ ಆಗಿದೆ. ಅಷ್ಟೇ, ಇವಾಗ ತಗೊಂಡು ಸರ್ವ್ ಮಾಡ್ಕೊಳ್ಳೋಣ. ಈ ಥರ ಮಶ್ರೂಮ್ ಫ್ರೈ ರೆಸಿಪಿ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ತುಂಬ ಚೆನ್ನಾಗಿರುತ್ತೆ. ಫಾಸ್ಟಾಗಿ 1-10 ಮಿನಿಟ್ಸ್ನಲ್ಲಿ ರೆಡಿ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲಾಗಿ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.